ನಮಸ್ತೆ ಗೆಳೆಯರೆ ಸ್ಪರ್ಧಾ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಪ್ರಿಯಾ ಗೆಳೆಯರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮ್ಕೂರಿನಲ್ಲಿ ಇರತಕ್ಕಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ನೇಮಕಾತಿಯ ಸಂಪೂರ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅದರ ಅದರಲ್ಲಿ ಜಾಯ್ನ್ ಆಗಿ ಮತ್ತು ಎಲ್ಲ ಅಪ್ಡೇಟ್ಸ್ಗಳನ್ನ ಪಡಿರಿ ಇದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು ಇಲ್ಲಿ ಕಾಲಿರ್ತಕ್ಕಂತಹ ಶೀಘ್ರ ಲಿಪಿಗಾರರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ದಿನಾಂಕವನ್ನು ಕೂಡ ಬಿಟ್ಟಿದ್ದಾರೆ ಇದು ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕಾಗುತ್ತೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಾರಂಭ ಆಗ್ತಕ್ಕಂಥದ್ದು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಕೊನೆಯ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇದನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕೇ ಹೊರತು ಅಂಚೆ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲಾಗೋದಿಲ್ಲ ಇನ್ನು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಹದಿಮೂರು ಹುದ್ದೆಗಳಿದೆ ವೇತನ ಶ್ರೇಣಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇಲ್ಲಿ ವರ್ಗೀಕರಣವನ್ನು ನೋಡ್ಬೋದು ಒಟ್ಟು ಪರಿಷ್ಠ ಜಾತಿಗೆ ಎರಡಿದೆ ಪರಿಷ್ಠ ಪಂಗಡಕ್ಕೆ ಒಂದು ಒಂದಕ್ಕೆ ಒಂದು ಪೋಸ್ಟ್ ಇದೆ ಟು ಎಗೆ ಎರಡು ಪೋಸ್ಟ್ ಇದೆ ಟು ಬಿಗೆ ಎರಡು ಪೋಸ್ಟ್ ಇದೆ ಆನಂತರ ತ್ರೀ ಎಗೆ ಒಂದು ಪೋಸ್ಟ್ ತ್ರೀ ಬಿಗೆ ಒಂದು ಪೋಸ್ಟ್ ಸಾಮಾನ್ಯ ಅರ್ಹತೆಗೆ ಮೂರು ಪೋಸ್ಟು ಒಟ್ಟು ಹದಿಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಇದರಲ್ಲಿ ಮಹಿಳೆ ಮ ಗ್ರಾಮೀಣ ಯೋಜನಾ ನಿರಾಶ್ರಿತ ಅಂಗವಿಕಲ ಮಾಜಿ ಸೈನಿಕರಿಗೂ ಕೂಡ ಹುದ್ದೆಗಳು ಒಳ ಆಗಿದೆ ಇನ್ನು ಇದರ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಹತ್ತನೇ ತರಗತಿಯನ್ನು ಮುಗಿಸಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಕನ್ನಡ ಮತ್ತು ಆಂಗ್ಲ ಪ್ರೌಢ ದರ್ಜೆಯ ಶೀಘ್ರ ಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಇನ್ನು ತತ್ಸಮಾನ ವಿದ್ಯಾರ್ಥೆಯನ್ನು ಕೂಡ ಹೊಂದಿರಬೇಕು ಇದಕ್ಕೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ವಯೋಮಿತಿ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ಮೂರು ವರ್ಷ ರಿಯಾಯಿತಿ ಇದೆ ಜಾತಿ ಪಂಗಡ ಪ್ರವರ್ಗ ಒಂದಕ್ಕೆ ಐದು ವರ್ಷ ರಿಯಾಯಿತಿ ಇದೆ ಅಂದರೆ ನಲವತ್ತು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ಆಯ್ಕೆಗೆ ಅರ್ಹತಾ ಪರೀಕ್ಷೆ ಅಂತ ಹೊಂದಿರುತ್ತೆ ನಂತರ ಸಂದರ್ಶನವನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು ಒಂದು ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳ ದರದಲ್ಲಿ ತಲಾ ಐದು ನಿಮಿಷಗಳ ಕನ್ನಡ ಮತ್ತು ಇಂಗ್ಲೀಷ್ ಉಕ್ತ ಲೇಖನವನ್ನು ನೀಡ್ತಾರೆ ಅದನ್ನು ಅಭ್ಯರ್ಥಿಗಳು ನಲವತ್ತೈದು ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕದ್ದು ಬೆರಳಚ್ಚು ಯಂತ್ರದ ಕೀಲಿ ಮಣೆಯನ್ನು ಹೋಲುವ ತಂತ್ರಾಂಶವನ್ನು ಗಣಕಯಂತ್ರಗಳಿಗೆ ಅಳವಡಿಸಲಾಗುತ್ತೆ ಅರ್ಹತ ಪರೀಕ್ಷೆ ಗರಿಷ್ಠ ನೂರು ಅಂಕವನ್ನು ಹೊಂದಿರುತ್ತೆ ಕನಿಷ್ಠ ಐವತ್ತು ಅಂಕವನ್ನು ಗಳಿಸಬೇಕು ಒನ್ ಇಷ್ಟು ಫೈವ್ ಅನುಪಾತದಲ್ಲಿ ನಿಮಗೆ ಇಂಟರ್ವ್ಯೂಗೆ ಅಂದರೆ ಸಂದರ್ಶನಕ್ಕೆ ಆಹ್ವಾನವನ್ನು ಕೊಡಲಾಗುತ್ತೆ ಸಂದರ್ಶನ ಐದು ಅಂಕಗಳನ್ನು ಒಳಗೊಂಡಿರುತ್ತೆ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಪರಿಷ್ಠ ಜಾತಿ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಒಂದೂರು ರೂಪಾಯಿ ಫೀಸ್ ಇದೆ ಇನ್ನು ಈ ಶುಲ್ಕವನ್ನು ನಿಗದಿತ ಆ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆಗಿರ್ತಕ್ಕಂತಹ ಡಿಸ್ಟಿಕ್ ಕೀಕೋರ್ಟ್ ಗೋ ಡಿಯ ಡಾಟ್ ಇನ್ನಲ್ಲಿ ತುಮಕೂರು ಭಾಗದಲ್ಲಿ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಂಡಿಯಾದ ಲಿಂಕ್ ಆಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ನ ಮೂಲಕ ಆನ್ಲೈನ್ ಪೇಮೆಂಟನ್ನು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಚಲನ್ ಡೌನ್ಲೋಡ್ ಮಾಡುವ ಮೂಲಕನೂ ಕೂಡ ಪಾವತಿಸಬಹುದು ಇನ್ನು ಡಿಮ್ಯಾಂಡ್ ಡ್ರಾಫ್ಟ್ ಇರಲಿ ಪೋಸ್ಟಲ್ ಆರ್ಡರ್ ಮನಿ ಆರ್ಡರ್ ಇವು ನಾನು ಕೂಡ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ ಗೆಳೆಯರೇ ನೀವು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಡಿಸ್ಟಿಕ್ಸ್ ಡಾಟ್ ಇ ಕೋ ಡಾಟ್ ಜಿ ಒ ಡಾಟ್ ಇನ್ ಬಾರ್ ತುಮಕೂರಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಮುಂದೆ ನಡೆಯುವಂತಹ ಎಲ್ಲ ಅಪ್ಡೇಟ್ಸ್ಗಳಿಗೂ ಆಲ್ ಟಿಕೆಟ್ಗಳಿಗೂ ಕೂಡ ಇದೇ ವೆಬ್ಸೈಟನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ ಗೆಳೆಯರ ಇದಿಷ್ಟು ಕೂಡ ತುಮಕೂರಿನಲ್ಲಿ ಕಾಲಿಡ್ತಕ್ಕಂತಹ ನ್ಯಾಯಾಲಯದಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಒಂದು ಪ್ರಮುಖ ವಿವರ ಆಗಿದೆ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮಗೆ ಅದರ ಅರ್ಹತೆ ಇದ್ದರೆ ಮತ್ತು ಆಸಕ್ತಿ ಇದ್ದರೆ ಅರ್ಜಿಯನ್ನು ಕೂಡ ಸಲ್ಲಿಸಿ ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು